ಹಲೋ ಮಕ್ಕಳೇ ಹಿಂದಿನ ವಿಷಯದಲ್ಲಿ ಜೀವಂತ ಜೀವಿಗಳು ನಿರ್ವಹಿಸುತ್ತವೆ ಎಂದು ನೀವು ಕಲಿತಿದ್ದೀರಿ ಕೆಲವು ಜೀವನ ಪ್ರಕ್ರಿಯೆಗಳು ಆಹಾರವು ಶಕ್ತಿಯನ್ನು ನೀಡುತ್ತದೆ ಎಲ್ಲ ದೈಹಿಕ ಚಟುವಟಿಕೆಗಳಿಗೆ ಪ್ರಕ್ರಿಯೆಯ ಮೂಲಕ ಮುರಿದ ನಂತರ ಮಾತ್ರ ಉಸಿರಾಟ ಎಂದು ಕರೆಯಲಾಗುತ್ತದೆ ಉಸಿರಾಟ ಎಂಬ ಪದವು ಲ್ಯಾಟಿನ್ ಪದ ಉಸಿರಾಟದಿಂದ ಬಂದಿದೆ ಉಸಿರಾಡಲು ಅರ್ಥ ಉಸಿರಾಟ ಪ್ರಕ್ರಿಯೆಗಳ ಸಂಪೂರ್ಣ ಸರಪಳಿಯನ್ನು ಸೂಚಿಸುತ್ತದೆ ಗಾಳಿಯ ನಿಂದ ಆಮ್ಲಜನಕದ ಬಳಕೆಗೆ ಜೀವಕೋಶಗಳಲ್ಲಿ ನಾನು ಮೋನಿಕಾ ವಿಷಯದ ಬಗ್ಗೆ ನಮಗೆ ತಿಳಿಸಿ ಜೀವನ ಪ್ರಕ್ರಿಯೆಗಳ ಪಾಠದಿಂದ ಉಸಿರಾಟ ಹತ್ತನೇ ತರಗತಿಯ ಜೀವಶಾಸ್ತ್ರ ಅನಿಲಗಳನ್ನು ಲಾವೋಯಿಸರ್ ಕಂಡುಹಿಡಿದನು ಮತ್ತು ಪ್ರೀಸ್ಲಿ ಅವರು ಅನಿಲಗಳ ಗುಣಲಕ್ಷ್ಯಗಳ ಮೇಲೆ ಕೆಲಸ ಮಾಡಿದರು ಅವರ ವಿನಿಮಯ ಮತ್ತು ಉಸಿರಾಟ ನೆನಪಿಸಿಕೊಳ್ಳಿ ಹಿಂದಿನ ಪಾಠದಲ್ಲಿ ಟ್ರೆಸ್ಟ್ಲಿಯ ಪ್ರಯೋಗಗಳು ಲಾವೋಸಿಯರ್ ಅರ್ಥ ಮಾಡಿಕೊಳ್ಳಲು ಹಲವಾರು ಪ್ರಯೋಗಗಳನ್ನು ಸಹ ನಡೆಸಿದರು ಅನಿಲಗಳ ಗುಣಲಕ್ಷಣಗಳು ಅವರ ಆರಂಭಿಕ ಪ್ರಯೋಗಗಳಲ್ಲಿ ಲಾವೋಸಿಯರ್ ಅನಿಲವನ್ನು ಬಿಡುಗಡೆ ಮಾಡುವುದನ್ನು ಗಮನಿಸಿದರು ಬೆಲ್ ಜಾರ್ನಲ್ಲಿ ಪುಡಿ ಮಾಡಿದ ಇದ್ದಲನ್ನು ಬಿಸಿ ಮಾಡಿದ ಮೇಲೆ ಒಂದು ತೊಟ್ಟಿಯಲ್ಲಿ ನೀರನ ಮೇಲೆ ಇಡಲಾಗಿ ಸ್ಥಿರ ಗಾಳಿಯಂತೆ ಆ ದಿನಗಳಲ್ಲಿ ಇಂಗಲದ ಡೈಆಕ್ಸೈಡ್ ಅನ್ನು ಸ್ಥಿರ ಗಾಳಿ ಎಂದು ಕರೆಯಲಾಗುತ್ತಿತ್ತು ಅಥವಾ ಸುಣ್ಣದ ಆಮ್ಲ ಅನಿಲ ಅವರು ಗಮನಿಸಿದರು ಆಮ್ಲಾಜನಕದ ಮೇಲೆ ಉಸಿರಾಡುವ ಗಾಳಿಯು ಬದಲಾಗುತ್ತದೆ ಶ್ವಾಸಕೋಶದಲ್ಲಿ ಸುಣ್ಣದ ಆಮ್ಲ ಗಾಳಿಗೆ ಅನಿಲಗಳ ವಿನಿಮಯ ನಡೆಯುತ್ತದೆ ಉಸಿರಾಡುವ ಗಾಳಿಯನ್ನು ಗಮನಿಸಲಾಗಿದೆ ಮತ್ತು ಸುಣ್ಣದ ಆಮ್ಲದ ಸಾಮಾನ ಪರಿಣಾಮ ಶ್ವಾಸಕೋಶದಿಂದ ಗಾಳಿಯನ್ನು ಹೊರ ಹಾಕಲಾಗುತ್ತದೆ. ಕಲಿಕೆಯ ಫಲಿತಾಂಶಗಳು ಈ ವಿಷಯವನ್ನು ಅಧ್ಯಯನ ಮಾಡಿದ ನಂತರ ನಿಮಗೆ ತಿಳಿಯುತ್ತದೆ ಸುಮಾರು ಉಸಿರಾಟ ಮತ್ತು ಉಸಿರಾಟ ಮಾನವರಲ್ಲಿ ಉಸಿರಾಟದ ವ್ಯವಸ್ಥೆ ಉಸಿರಾಟದ ಪ್ರಕ್ರಿಯೆ ಅನಿಲ ವಿನಿಮಯ ಕೀವರ್ಡ್ಗಳು ಇನ್ಹೆಲೇಷನ್ ನಿಶ್ವಾಸ ಪ್ರಸರಣ ಶ್ವಾಸನಾಳ ವ್ಯಾಸನಿ ಶ್ವಾಸ ನಾಳಗಳು ಅಲ್ವಿಯೋಲಿ ಡಯಫ್ರಾಮ್ ಮಾನವರಲ್ಲಿ ಉಸಿರಾಟದಲ್ಲಿ ಒಳಗೊಂಡಿರುವ ಘಟನೆಗಳನ್ನು ನಾವು ಅಧ್ಯಯನ ಮಾಡೋಣ ಈ ಫ್ಲೋಚಾರ್ಟ್ನಲ್ಲಿ ಉಸಿರಾಟವು ಬಹಳ ಸಂಕೀರ್ಣವಾಗಿದೆ ಹಲವಾರು ಜೀವ ರಾಸಾಯನಿಕ ಪ್ರಕ್ರಿಯೆ ಮತ್ತು ದೈಹಿಕ ಪ್ರಕ್ರಿಯೆಗಳು ಆ ಸಂಕೀರ್ಣವನ್ನು ನೀವು ನೆನಪಿಸಿಕೊಳ್ಳಬಹುದು ಕಾರ್ಬೋಹೈಡ್ರೇಟ್ಗಳು ಗ್ಲೂಕೋಸ್ ಆಗಿ ಪರಿವರ್ತನೆಗೊಳ್ಳುತ್ತವೆ ಮತ್ತು ಅವರು ಜೀರ್ಣಕ್ರಿಯೆಯ ಪ್ರಕ್ರಿಯೆ ಈ ಅರ್ಥವನ್ನು ತಲುಪಿದಾಗ ಗ್ಲುಕೋಸ್ ಆಮ್ಲಜನಕದೊಂದಿಗೆ ಪ್ರಕ್ರಿಯಿಸುತ್ತದೆ ಶಕ್ತಿಯನ್ನು ಬಿಡುಗಡೆ ಮಾಡಲು ಈ ಪ್ರಕ್ರಿಯೆಯನ್ನು ಉಸಿರಾಟ ಎಂದು ಕರೆಯಲಾಗುತ್ತದೆ ಉಸಿರಾಟ ಈ ಪ್ರಯೋಗದ ಬಗ್ಗೆ ತಿಳಿಯಿರಿ ಸುಣ್ಣದ ನೀರು ಹಾಲಿನ ಬಿಳಿ ಬಣ್ಣಕ್ಕೆ ತಿರುಗಿತು ನಾವು ಅದರೊಳಗೆ ಉಸಿರಾಡುವಷ್ಟು ವೇಗವಾಗಿ ಇದನ್ನು ಗಮನಿಸಿಲ್ಲ ಸಾಮಾನ್ಯ ನೆರವನ್ನು ಸಿರಿಂಜ್ ಸಹಾಯದಿಂದ ರವಾನಿಸಲಾಗಿದೆ ಸುಣ್ಣದ ನೀರಿನಲ್ಲಿ ಉಸಿರಾಟ ನಡೆಯುತ್ತದೆ ಉಸಿರಾಟ ವ್ಯವಸ್ಥೆ ಮೂಲಕ ಉಸಿರಾಟದ ವ್ಯವಸ್ಥೆ ಶ್ವಾಸಕೋಶಕ್ಕೆ ಗಾಳಿಯನ್ನು ಸಾಗಿಸುವ ಮಾರ್ಗಗಳನ್ನು ಒಳಗೊಂಡಿದೆ ಮತ್ತು ಸೂಕ್ಷ್ಮ ದರ್ಶನಕ್ಕೆ ಅವುಗಳಲ್ಲಿ ಗಾಳಿಯ ಚೀಲಗಳನ್ನು ನಕಲಿಸಿ ಆಲ್ವಿಯೋಲಿ ಎಂದು ಕರೆಯಲಾಗುತ್ತದೆ ಅನಿಲ ವಿನಿಮಯವಾಗುತ್ತದೆ ಆಲ್ವಿಯೋಲಿ ಮತ್ತು ರಕ್ತನಾಳಗಳ ನಡುವೆ ಮತ್ತು ಪ್ರತಿಕ್ರಮದಲ್ಲಿ ಉಸಿರಾಟದ ವ್ಯವಸ್ಥೆಯು ಮೂಗು ಒಳಗೊಂಡಿದೆ ಗಂಟಲ ಕುಳಿ ಶ್ವಾಸನಾಳ ಶ್ವಾಸನಾಳ ಮತ್ತು ಶ್ವಾಸಕೋಶಗಳು ಶ್ವಾಸಕೋಶಗಳು ರಾಂಕಿಯೋಲ್ಗಳು ಒಳಗೊಂಡಿರುತ್ತವೆ ಮತ್ತು ಆಲ್ವಿಯೋಲಿ ಉಸಿರಾಟ ಎಂದರೇನು ಎಂದು ತಿಳಿಯೋಣ ವ್ಯವಸ್ಥೆ ಅದರ ರಚನೆ ಮತ್ತು ಕಾರ್ಯವನ್ನು ಸೂಚಿಸಲಾಗಿದೆ ಮೂಗಿನ ಹೊಳ್ಳೆಗಳು ಗಾಳಿಯು ಸಾಮಾನ್ಯವಾಗಿ ಪ್ರವೇಶಿಸುತ್ತದೆ ಮೂಗಿನ ಹೊಳ್ಳೆಗಳ ಮೂಲಕ ದೇಹ ಮೂಗಿನ ಕುಳಿ ಇಲ್ಲಿ ಗಾಳಿಯನ್ನು ಫಿಲ್ಟರ್ ಮಾಡಲಾಗುತ್ತದೆ ಲೈನಿಂಗ್ನ ತೇವಾಂಶದ ಮೇಲ್ಮೆ ಮೂಗಿನ ಕುಹರವು ಕೂದಲನ್ನು ಹೊಂದಿರುತ್ತದೆ ಮತ್ತು ಕೆಲವು ಸಣ್ಣದನ್ನು ತೆಗೆದುಹಾಕುತ್ತದೆ ಗಾಳಿಯಲ್ಲಿ ಕೊಳಕು ಕಣಗಳು ಉಸಿರಾಡುವ ಗಾಳಿಯ ಉಷ್ಣತೆಯನ್ನು ತರಲಾಗುತ್ತದೆ ದೇಹದ ಉಷ್ಣತೆಗೆ ಹತ್ತಿರ ಮತ್ತು ಇದು ನೀರಿನ ಆವಿಯನ್ನು ತೆಗೆದುಕೊಳ್ಳುತ್ತದೆ ಮೊದಲಿಗಿಂತ ತೇವವಾಗಲು ಗಂಟಲು ಗಾಳಿಯ ಉಷ್ಣತೆ ಮತ್ತು ತೇವಗೊಳಿಸುವಿಕೆಯು ಗಂಟಲು ಕುಳಿಯಲ್ಲಿ ನಡೆಯುತ್ತದೆ ಜೀರ್ಣಾಂಗ ವ್ಯೂಹದ ಸಾಮಾನ್ಯ ಮಾರ್ಗ ಮತ್ತು ಉಸಿರಾಟದ ವ್ಯವಸ್ಥೆಗಳು ಎಪಿಗ್ಲೋಟಿಸ್ ಒಂದು ಫ್ಲಾಪ್ ತರಹದ ಸ್ನಾಯುವಿನ ಕವಾಟವಾಗಿದೆ ಅದು ಆಹಾರದ ಕ್ಷಣವನ್ನು ನಿಯಂತ್ರಿಸುತ್ತದೆ ಮತ್ತು ಅವುಗಳ ಮಾರ್ಗಗಳ ಕಡೆಗೆ ಗಾಳಿ ಲಾರಿಂಗ್ಸ್ ಈ ಗಟ್ಟಿಯಾದ ಪೆಟ್ಟಿಗೆಯ ನಮ್ಮ ಗಾಯನ ಹಗ್ಗಗಳನ್ನು ಒಳಗೊಂಡಿದೆ ಶ್ವಾಸಕೋಶದಿಂದ ಗಾಳಿಯು ಹೊರಬಂದಾಗ ಮತ್ತು ಗಾಯನ ಹಗ್ಗಗಳ ಮೇಲೆ ಅದು ಅವುಗಳನ್ನು ಕಂಪಿಸಲು ಕಾರಣವಾಗುತ್ತದೆ ಇದು ನಮ್ಮ ಮಾತಿನ ಆಧಾರದ ಮೇಲೆ ಶಬ್ದಗಳನ್ನು ಉತ್ಪಾದಿಸುತ್ತದೆ ಹಾಡು ಇತ್ಯಾದಿ ಶ್ವಾಸನಾಳ ಶ್ವಾಸನಾಳ ಅಥವಾ ಶ್ವಾಸನಾಳವು ಎದೆಯಲ್ಲಿ ಕವಲ ಉಡುತ್ತವೆ ವಿಂಡ್ ಪೈಪ್ ಗಾಳಿಯನ್ನು ಶ್ವಾಸಕೋಶಕ್ಕೆ ಸಾಗಿಸುತ್ತದೆ ಶ್ವಾಸನಾಳವು ಒಳಗೊಂಡಿದೆ ಸಿ ಆಕಾರದ ಕಾರ್ಟಿಲೇಜ್ನಸ್ ಉಗುರುಗಳು ಇದು ಕುಸಿಯದಂತೆ ತಡೆಯುತ್ತದೆ ಶ್ವಾಸನಾಳ ಶ್ವಾಸನಾಳವನ್ನು ಎರಡು ಶಾಖೆಗಳಾಗಿ ವಿಂಗಡಿಸಲಾಗಿದೆ ರಾಂಚಿ ಎಂದು ಕರೆಯಲಾಗುತ್ತದೆ ಒಂದು ಶ್ವಾಸನಾಳವು ಎಡ ಶ್ವಾಸಕೋಶವನ್ನು ಪ್ರವೇಶಿಸುತ್ತದೆ ಆದರೆ ಇನ್ನೊಂದು ಶ್ವಾಸನಾಳ ಮತ್ತು ಬಲ ಶ್ವಾಸಕೋಶ ಶ್ವಾಸನಾಳಗಳು ಈ ಶ್ವಾಸನಾಳಗಳು ಮತ್ತಷ್ಟು ಕವಲೋಡೆಯುತ್ತವೆ ಬ್ರಾಂಕಿಯೋಲ್ಗಳಾಗಿ ಬ್ರಾಂಕಿಯೋಲ್ಗಳು ಅಂತಿಮವಾಗಿ ಸಮೂಹಗಳಲ್ಲಿ ಕೊನೆಗೊಳ್ಳುತ್ತವೆ ತುಂಬಾ ಸಣ್ಣ ಮತ್ತು ಹಲವಾರು ಗಾಳಿ ಆಲ್ವಿಯೋಲಿ ಎಂದು ಕರೆಯಲ್ಪಡುವ ಚೀಲಗಳು ಶ್ವಾಸಕೋಶದಲ್ಲಿ ಅನಿಲ ವಿನಿಮಯ ಇಲ್ಲಿ ರಕ್ತದ ಕ್ಯಾಪಿಲರಿಗಳಾಗಿ ನಡೆಯುತ್ತದೆ ಆಮ್ಲಜನಕವನ್ನು ತೆಗೆದುಕೊಂಡು ಹೊರಹಾಕಿ ಇಂಗಲದ ಡೈಆಕ್ಸೈಡ್ ರಕ್ತ ಅದು ಆಮ್ಲಜನಕವನ್ನು ಒಯ್ಯುತ್ತದೆ ಮತ್ತು ಸಂಗ್ರಹಿಸುತ್ತದೆ ದೇಹದ ಪ್ರತಿಯೊಂದು ಜೀವಕೋಶದಿಂದ ಟು ಎಪಿಗ್ಲೋಟಿಸ್ ಮತ್ತು ಗಾಳಿಯ ಅಂಗೀಕಾರ ಎಪಿಗ್ಲೋಟಿಸ್ ಒಂದು ಪ್ಲಾಪ್ ತರಹದ ಕವಾಟವಾಗಿದೆ ಇದು ಶ್ವಾಸಕೋಶಕ್ಕೆ ಆಹಾರ ಪ್ರವೇಶವನ್ನು ತಡೆಯುತ್ತದೆ ಈ ಕವಾಟವನ್ನು ಭಾಗಶಃ ಮುಚ್ಚಲಾಗಿದೆ ನಾವು ಆಹಾರವನ್ನು ನುಂಗಿ ಹೊಟ್ಟೆಗೆ ಹಾಯಿಸಿದಾಗ ಮತ್ತು ಶ್ವಾಸನಾಳದಿಂದ ಹೊರಗಿಡುತ್ತದೆ ಅಥವಾ ಶ್ವಾಸನಾಳ ಎಪಿಗ್ಲೋಟಿಸ್ ತೆರೆಯುತ್ತದೆ ನಾವು ಉಸಿರಾಡುವಾಗ ಹೆಚ್ಚು ವ್ಯಾಪಕವಾಗಿ ಮತ್ತು ಗಾಳಿಯು ಶ್ವಾಸಕೋಶವನ್ನು ಪ್ರವೇಶಿಸುತ್ತದೆ ನರಗಳ ನಿಯಂತ್ರಣವು ಮುಖ್ಯವಾಗಿದೆ ಎಪಿಗ್ಲೋಟಿಸ್ನ ಕಾರ್ಯವನ್ನು ಮಾರ್ಗದರ್ಶಿಸುವಲ್ಲಿ ಮತ್ತು ಆಹಾರದ ಅಂಗೀಕಾರ ಮತ್ತು ಗಾಳಿ ಉಸಿರಾಟದ ಕಾರ್ಯವಿಧಾನ ಉಸಿರಾಟವು ಉಸಿರಾಡುವ ಮತ್ತು ಹೊರ ಹಾಕುವ ಪ್ರಕ್ರಿಯೆಯಾಗಿದೆ ಶ್ವಾಸಕೋಶದ ಮೂಲಕ ಸಂಭವಿಸುತ್ತದೆ ಶ್ವಾಸಕೋಶದ ಒಳಗೆ ಮತ್ತು ಹೊರಗೆ ಗಾಳಿಯ ಚಲನೆ ಎದೆಯ ಗೋಡೆಯ ಸ್ನಾಯುಗಳಿಂದ ಸಹಾಯವಾಗುತ್ತದೆ ಮತ್ತು ಮತ್ತೊಂದು ಹೊಂದಿಕೊಳ್ಳುವ ಚಪ್ಪಟೆಯಾದ ಸ್ನಾಯು ಎಂದು ಕರೆಯಲ್ಪಡುತ್ತದೆ ಧ್ವನಿ ಫಲಕ ಎಂದ ಮಾಡಲ್ಪಟ್ಟಿದೆ ಸ್ನಾಯುಗಳು ಮತ್ತು ಚರ್ಮ ಕೋನದಲ್ಲಿ ಜೋಡಿಸಲಾಗಿದೆ ಅವರ ಬೆನ್ನುಮೂಳೆಗೆ ನಾವು ಉಸಿರಾಡುವಾಗ ಎದೆಯ ಗೋಡೆಯು ಮೇಲಕ್ಕೆ ಚಲಿಸುತ್ತದೆ ಮತ್ತು ವಿಸ್ತರಿಸುತ್ತದೆ ಎದೆಯ ಕುಹರದ ಪರಿಣಾಮವನ್ನು ಹೆಚ್ಚಿಸುವುದು ನಾವು ಉಸಿರಾಡುವಾಗ ಡಯಫ್ರಾಮ್ ಸಡಿಲಗೊಂಡಿದೆ ಮತ್ತು ಗುಮ್ಮಟದ ಆಕಾರದಲ್ಲಿದೆ ಅದರ ಪೀನ ಭಾಗವು ಎದೆಯೊಳಗೆ ವಿಸ್ತರಿಸುತ್ತದೆ ಕುಹರ ಇನ್ಹಲೇಷನ್ ಸಮಯದಲ್ಲಿ ಡಯಾಫ್ರಾಮ್ ಸಂಕುಚಿತಗೊಳ್ಳುತ್ತದೆ ಮತ್ತು ಸಮತಟಾಗುತ್ತದೆ ಮತ್ತು ಕೆಳಕ್ಕೆ ಚಲಿಸುತ್ತದೆ ಪರಿಣಾಮವಾಗಿ ಎದೆಯ ಕುಹರದ ಪರಿಣಾಮ ಹೆಚ್ಚಿದೆ ಇದು ಕಡಿಮೆಯಾಗುತ್ತದೆ ಅದರ ಆಂತರಿಕ ಒತ್ತಡ ಮತ್ತು ಹೊರಗಿನಿಂದ ಗಾಳಿ ಪೂರ್ತಿ ಅಥವಾ ಇನ್ಹಲೇಷನ್ ಸಮಯದಲ್ಲಿ ಶ್ವಾಸಕೋಶಕ್ಕೆ ನುಗ್ಗುತ್ತದೆ ನಂತರ ಎದೆಯ ಗೋಡೆಯನ್ನು ತಗ್ಗಿಸಲಾಗುತ್ತದೆ ಮತ್ತು ಒಳಮುಖವಾಗಿ ಚಲಿಸುತ್ತದೆ ವಿಶ್ರಾಂತಿ ಡಯಫ್ರಾಮ್ ಮತ್ತು ಅದರ ಗುಮ್ಮಟದ ಆಕಾರವನ್ನು ಊಹಿಸುತ್ತದೆ ಈ ಬದಲಾವಣೆಗಳು ಹೆಚ್ಚಾಗುತ್ತವೆ ಶ್ವಾಸಕೋಶದ ಮೇಲೆ ಒತ್ತಡ ಶ್ವಾಸಕೋಶದ ಸ್ಥಿತಿ ಸ್ಥಾಪಕ ಅಂಗಾಂಶವು ಸಂಚಿತಗೊಳ್ಳುತ್ತದೆ ಮತ್ತು ಗಾಳಿಯನ್ನು ಹಿಂಡುತ್ತದೆ ಮೂಗಿನ ಮೂಲಕ ಬಾಹ್ಯ ವಾತಾವರಣಕ್ಕೆ ನಿಶ್ವಾಸದಲ್ಲಿ ಅನಿಲಗಳ ವಿನಿಮಯ ಶ್ವಾಸಕೋಶದಲ್ಲಿ ಶ್ವಾಸಕೋಶದಲ್ಲಿ ಅನಿಲ ವಿನಿಮಯ ನಡೆಯುತ್ತದೆ ಪ್ರಸರಣದಿಂದ ಆಲ್ವಿಯೋಲಿಯಿಂದ ರಕ್ತಕ್ಕೆ ಕ್ಯಾಪಿಲರಿಗಳು ಮತ್ತು ಪ್ರತಿಯಾಗಿ ಶ್ವಾಸಕೋಶದಲ್ಲಿನ ಹಲವಾರು ಅಲ್ವಿಯೋಲಿಗಳು ಒಂದು ಕೋಶ ದಪ್ಪವಾಗಿರುತ್ತದೆ ಮತ್ತು ಕ್ಯಾಪಿಲೆರಿಗಳಿಂದ ಸುತ್ತುವರೆದಿದೆ ಹಿಮೋಗ್ಲೋಬಿನ್ ಹೊಂದಿರುವ ರಕ್ತವು ಗಾಢ ಕೆಂಪು ಬಣ್ಣವನ್ನು ಹೊಂದಿರುತ್ತದೆ ಮತ್ತು ಹರಿಯುತ್ತದೆ ಈ ಕ್ಯಾಪಿಲರಿಗಳ ಮೂಲಕ ಹೃದಯದಿಂದ ಇದು ಅಲ್ವಿಯೋಲಿ ಎಂದ ಆಮ್ಲ ಜನಕವನ್ನು ಸಂಗ್ರಹಿಸುತ್ತದೆ ಮತ್ತು ಅದೇ ಸಮಯದಲ್ಲಿ ಇಂಗಲದ ಡೈಆಕ್ಸೈಡ್ ಹಾದು ಹೋಗುತ್ತದೆ ಕ್ಯಾಪಿಲರಿಗಳಿಂದ ಅಲ್ವಿಯೋಲಿಯೊಳಗೆ ನಾವು ಉಸಿರಾಡುವಾಗ ನಾವು ಇದನ್ನು ತೊಡೆದು ಹಾಕುತ್ತೇವೆ ಇಂಗಲದ ಡೈಆಕ್ಸೈಡ್ ರಕ್ತದಲ್ಲಿನ ಹಿಮೋಗ್ಲೋಬಿನ್ ನೊಂದಿಗೆ ಬಂಧಿಸುವ ಆಮ್ಲಜನಕವು ಹಿಂತಿರುಗುತ್ತದೆ ಹೃದಯ ಮತ್ತು ದೇಹದ ಎಲ್ಲ ಭಾಗಗಳಿಗೆ ಪಂಪ್ ಮಾಡಲಾಗುತ್ತದೆ ಒಟ್ಟು ಶ್ವಾಸಕೋಶ ಮಾನವನ ಸಾಮರ್ಥ್ಯವು ಸುಮಾರು ಐದು ಸಾವಿರ ಸಾಮಾನ್ಯವಾಗಿ ವಿಶ್ರಾಂತಿ ನಾವು ಸುಮಾರು ಐನೂರು ಮಿಲಿ ಉಸಿರಾಡುತ್ತೇವೆ ಅಥವಾ ಬಿಡುತ್ತೇವೆ ಶ್ವಾಸಕೋಶದಲ್ಲಿ ನೂರಿಪ್ಪತ್ತು ಮಿಲಿ ಗಾಳಿ ಉಳಿದಿವೆ ಸಂಪೂರ್ಣ ಹೊರಹಾಕುವಿಕೆಯ ನಂತರ ತಂಬಾಕನ್ನು ನೇರವಾಗಿ ಬಳಸುವುದು ಅಥವಾ ಸಿಗಾರ್ ರೂಪದಲ್ಲಿ ತಂಬಾಕಿನ ಯಾವುದೇ ಉತ್ಪನ್ನ ಸಿಗರೇಟ್ ಬೀಡಿಗಳು ಹುಕ್ಕಾ ಗುಟ್ಕಾ ಇತ್ಯಾದಿ ಹಾನಿಕಾರಕ ತಂಬಾಕಿನ ಬಳಕೆಯು ಸಾಮಾನ್ಯವಾಗಿ ನಾಲಿಗೆ ಮೇಲೆ ಪರಿಣಾಮ ಬೀರುತ್ತದೆ ಶ್ವಾಸಕೋಶಗಳು ಹೃದಯ ಮತ್ತು ಯಕೃತ್ತು ಬಾಯಿಯ ಕ್ಯಾನ್ಸರ್ನ ಹೆಚ್ಚಿನ ಸಂಭವವಿದೆ ತಂಬಾಕು ಜಗಿಯುವುದರಿಂದ ಭಾರತದಲ್ಲಿ ಗುಟ್ಕಾ ರೂಪದಲ್ಲಿ ನಿನಗೆ ಗೊತ್ತೇ ನಿಮಗೆ ಗೊತ್ತಾ ಧೂಮಪಾನ ಆರೋಗ್ಯಕ್ಕೆ ಹಾನಿಕಾರಕ ಶ್ವಾಸಕೋಶದ ಕ್ಯಾನ್ಸರ್ ಅತ್ಯಂತ ಸಾಮಾನ್ಯವಾಗಿದೆ ಜಗತ್ತಿನಲ್ಲಿ ಸಾವಿನ ಕಾರಣಗಳು ಉಸಿರಾಟದ ಪ್ರದೇಶದ ಮೇಲಿನ ಭಾಗವು ಸಣ್ಣ ಕೂದಲನ್ನು ಹೊಂದಿರುತ್ತದೆ ಸಿಲಿಯಾ ಎಂಬ ರಚನೆಗಳಂತೆ ಈ ಸಿಲಿಯಾ ಸೂಕ್ಷ್ಮಾಣುಗಳನ್ನು ತೆಗೆದುಹಾಕಲು ಸಹಾಯ ಮಾಡುತ್ತದೆ ಧೂಳು ಮತ್ತು ಇತರ ಹಾನಿಕಾರಕ ಕಣಗಳು ಉಸಿರಾಡುವ ಗಾಳಿಯಿಂದ ಧೂಮಪಾನವು ಈ ಕೂದಲನ್ನು ನಾಶಪಡಿಸುತ್ತದೆ ಸೂಕ್ಷ್ಮ ಜೀವಿಗಳು ಧೂಳು ಹೊಗೆ ಮತ್ತು ಇತರ ಹಾನಿಕಾರಕ ರಾಸಾಯನಿಕಗಳು ಸೋಂಕು ಮತ್ತು ಶ್ವಾಸಕೋಶದ ಕ್ಯಾನ್ಸರ್ ಅನ್ನು ಉಂಟುಮಾಡುವ ಶ್ವಾಸಕೋಶವನ್ನು ಪ್ರವೇಶಿಸಲು ನೆನಪಿಡುವ ಅಂಶಗಳು ಉಸಿರಾಟದ ವ್ಯವಸ್ಥೆ ಸಾಗಿಸುವ ಹಾದಿಗಳನ್ನು ಒಳಗೊಂಡಿದೆ ಶ್ವಾಸಕೋಶಕ್ಕೆ ಗಾಳಿ ಉಸಿರಾಟ ಪದ ಪ್ರಕ್ರಿಯೆಗಳ ಸಂಪೂರ್ಣ ಸರಪಳಿಯನ್ನು ಸೂಚಿಸುತ್ತದೆ ಗಾಳಿಯ ಇನ್ಹಿಲೇಷನ್ನಿಂದ ಆಮ್ಲಜನಕದ ಬಳಕೆಗೆ ಜೀವಕೋಶಗಳಲ್ಲಿ ಗಾಳಿಯು ಮೂಗಿನ ಹೊಳ್ಳೆಗಳಿಂದ ಮೂಗಿನ ಕುಹರಕ್ಕೆ ಹಾದು ಹೋಗುತ್ತವೆ ಗಂಟಲ ಕುಳಿ ಧ್ವನಿ ಪೆಟ್ಟಿಗೆ ಶ್ವಾಸನಾಳ ಶ್ವಾಸನಾಳ ಮತ್ತು ರಾಂಕಿಯೋಲ್ಗಳು ಅಲ್ವಿಯೋಲಿ ಮತ್ತು ರಕ್ತಕ್ಕೆ ಮತ್ತು ಅದೇ ಮಾರ್ಗದ ಮೂಲಕ ಹಿಂತಿರುಗಿ ಶ್ವಾಸಕೋಶದಲ್ಲಿ ಅನಿಲ ವಿನಿಮಯ ನಡೆಯುತ್ತದೆ ಅಲ್ವಿಯೋಲಿ ಎಂಬ ಸಣ್ಣ ಗಾಳಿಯ ಚೀಲಗಳಲ್ಲಿ ಶ್ವಾಸಕೋಶದಲ್ಲಿ ಅಲ್ವಿಯೋಲಿ ಕ್ಯಾಪಿಲರಿಗಳೊಂದಿಗೆ ಸಂಪರ್ಕದಲ್ಲಿದೆ ಶ್ವಾಸಕೋಶದ ಕ್ಯಾನ್ಸರ್ ಸಾಮಾನ್ಯ ಕಾರಣಗಳಲ್ಲಿ ಒಂದಾಗಿದೆ ಜಗತ್ತಿನಲ್ಲಿ 上午。So.